ಆತ್ಮೀಯ ಸ್ಪರ್ಧಾ ಮಿತ್ರರೇ ಚಿಕ್ಕನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿರುವ ಕೆ ಪಿ ಟಿ ಸಿ ಎಲ್ ಪರೀಕ್ಷೆಯ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳು ಈ ಕ ಸಾಮಾನ್ಯ ಕನ್ನಡದಲ್ಲಿ ಬಂದಿರುವಂಥದ್ದು ಈ ಎಲ್ಲ ಇಪ್ಪತ್ತು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಎಂಬತ್ತೊಂದನೇ ಪ್ರಶ್ನೆ ಕೊಟ್ಟಿರುವಂಥದ್ದು ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಈ ಕರ್ನಾಟಕದ ಕಬೀರ ಅಂತ ತಿಳ್ಕೊಂಡು ನಾವು ಶಿಶುನಾಳ ಶರಿಪಜಜ್ಜನನ್ನು ಕರೆಯುವಂಥದ್ದು ಎರಡನೇ ಪ್ರಶ್ನೆ ಬಂದುಬಿಟ್ಟು ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಈ ಕನ್ನಡದ ಉತ್ಕಟ ವಿಮಾನವನ್ನು ಮೆರೆದ ಕವಿ ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಜಿ ಪಿ ರಾಜರತ್ನಂ ಸರಿಯಾದ ಉತ್ತರ ಈ ಜಿ ಪಿ ರಾಜರತ್ನಂ ಅವರು ಒಂದು ಕಡೆ ಹೇಳ್ತಾರೆ ಹೆಂಡ ಹೋಗಲಿ ಹೆಂತಿ ಹೋಗಲಿ ಮನೆ ಹೋಗಲಿ ಮಠ ಹೋಗಲಿ ನಾಲ್ಗೆ ಸೀಳಿಸಿ ಹೊಳ್ಳಿ ಹಾಕಿದರೆ ಕನ್ನಡ ಪದ ಮೂಲ ಮಾತಾಡ್ತೀನಿ ಅಂತಕ್ಕಂಥದ್ದು ಆ ಒಬ್ಬ ಕನ್ನಡ ಕವಿಯ ಒಂದು ಮಾತು ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಅಂತ ತಿಳ್ಕೊಂಡು ಹೇಳ್ತಾರೆ ಜಿ ಪಿ ರಾಜರತ್ನಂ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು ಅಂತ ಕೇಳಿದಾಗ ಇಲ್ಲಿ ಸ್ವರ ಅಂತ ತಿಳ್ಕೊಂಡು ನಾವು ಅದನ್ನು ಬರಿಬೇಕಾಗ್ತದೆ ಇನ್ನು ಲೋಪಸಂಧಿಗೆ ಉದಾಹರಣೆ ಯಾವುದು ಅಂದರೆ ನಾವೆಲ್ಲ ನಾವು ಅದಿಕ್ ಎಲ್ಲ ನಾವೆಲ್ಲ ನಾವು ಅದಿಕ್ ಎಲ್ಲ ಈ ರೀತಿ ಬೆಳೆಸ್ಬೋದು ನಾವು ಅದಿಕ್ ಎಲ್ಲ ಇಲ್ಲಿ ನಾವೆಲ್ಲ ಇಲ್ಲಿ ಉಕಾರ ಏನಾಯಿತು ಅಂತಂದರೆ ಲೋಪ ಆಗ್ತದೆ ಪೂರ್ವ ಪದದಲ್ಲಿಂತಹ ಉಕಾರ ಲೋಪವಾಗುತ್ತದೆ ಆದ್ದರಿಂದ ಇದು ಲೋಪ ಸಂಧಿಗೆ ಉದಾಹರಣೆ ಚಳಿಯಲ್ಲಿ ಇದು ಏಕಾರಾಗಮ ಸಂಧಿ ಗುರುಪದೇಶ ದೀರ್ಘ ಸಂಧಿ ಕಂಬನಿ ಆದೇಶ ಸಂಧಿ ಸರಿಯಾದ ಉತ್ತರ ನಾವೆಲ್ಲ ಮನೆಯ ಮುತ್ತಿನ ನೀರಿನ ಎರಕವ ವೈದ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವುದು ಅಂತ ಕೇಳಿದಾನೆ ನಾಮವಾಚಕ ಪ್ರಕಾರವಾಚಕ ದಿಗ್ವಾಚಕ ಗುಣವಾಚಕ ಇಲ್ಲಿ ಮನೆಯ ಮುತ್ತು ಅಂತ ಕೇಳಿದಾಗ ಸಮುದ್ರದ ಮುತ್ತಿರಬಹುದು ಮನೆಯ ಮುತ್ತಿನ ನೀರಿರ್ಬೋದು ಇಲ್ಲಿ ಮುತ್ತು ಎಲ್ಲಿ ಸಿಕ್ಕಿರುವಂಥದ್ದಂದರೆ ಮನೆಯಲ್ಲಿ ಹಾಗಾದ್ರೆ ಇದು ಯಾವ ವಾಚಕ ಅಂತಂದರೆ ಗುಣವಾಚಕ ಪದ ಅಂತ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ ಮನೆಯ ಮುತ್ತಿನ ನೀರಿನ ಎರಕವ ವೈದ ದಿಗ್ವಾಚಕ ಅಂದರೆ ದಿಕ್ಕುಗಳ ಹೆಸರನ್ನು ಸೂಚನೆ ಮಾಡ್ತದೆ ಪ್ರಕಾರವಾಚಕವೂ ಅಲ್ಲ ನಾಮವಾಚಕವೂ ಅಲ್ಲ ಸರಿಯಾದ ಪದ ಗುಣವಾಚಕ ಪದ ಅಂತ ನಾವು ಇಲ್ಲೇ ತಿಳಿಸಬಹುದು ಇನ್ನು ಮುಂದುವರೆದು ಮತ್ತೊಂದು ಪ್ರಶ್ನೆಯಿಂದ ತೆಗೆದುಕೊಂಡಾಗ ಯೋಗಿ ಇದು ಈ ನಾಮಕ್ಕೆ ಉದಾಹರಣೆ ಅಂತ ಇದೆ ಯೋಗಿ ಅಂಕಿತನಾಮ ರೂಢನಾಮ ಗುಣವಾಚಕ ಪದ ಅನ್ವರ್ತಕ ನಾಮ ನೋಡಿ ಇಲ್ಲಿ ಅರ್ಥಕ್ಕನುಗುಣವಾಗಿ ಬಂದ ಪದಗಳಿಗೆ ನಾವು ನಾಮ ಅಂತ ಕರಿತೀವಿ ಹಾಗಾದರೆ ಯೋಗಿ ಅನ್ನುವ ಪದ ಇದು ಅನ್ವರ್ತಕ ನಾಮದಲ್ಲಿ ನಾವು ಅದನ್ನು ಗುರುತಿಸ್ತೀವಿ ಯೋಗಿ ಶಿಕ್ಷಕ ಮತ್ತು ಸ್ವಾಮಿ ಅವುಗಳ ಹೆಸರುಗಳ ಆಧಾರದ ಮೇಲೆ ಮತ್ತು ಅರ್ಥಕ್ಕನುಗುಣವಾಗಿ ಬಂದಂಥ ಪದಗಳು ಕುಂಟ ಕುರುಡ ಈ ಅರ್ಥದಲ್ಲಿ ಅವುಗಳನ್ನು ಬಳಸಬಹುದು ಅಕ್ಕ ಈ ಪದದ ಬಹುವಚನ ರೂಪವನ್ನು ನಾವು ತೆಗೆದುಕೊಂಡಾಗ ಅಕ್ಕರು ಅಕ್ಕಯ್ಯಗಳು ಅಕ್ಕಂದಿರು ಅಕ್ಕಗಳು ಅಂತ ಕೊಟ್ಟಿದ್ದಾನೆ ಇಲ್ಲಿ ಸರಿಯಾದ ಪದ ಅಕ್ಕಂದಿರು ಅಂತ ಒಂದು ಪದವನ್ನು ಬಳಸಬೇಕು ಕೆಳಗಿನ ಪದಗಳಲ್ಲಿ ನಿತ್ಯನ ಪುಸ್ತಕಲಿಂಗ ಯಾವುದು ಅಲ್ಲ ಅಂತ ಕೇಳಿದ್ದಾನೆ ನಿತ್ಯನ ಪುಸಕಲಿಂಗ ಅಲ್ಲ ಆಗಿದ್ದು ಯಾವುದು ಮಗು ನಿತ್ಯಿನ ಪುಸ್ತಕಲಿಂಗವಾಗುತ್ತೆ ಜನ ನಿತ್ಯನ ಪುಸ್ತಕಲಿಂಗವಾಗುತ್ತೆ ಶಿಶು ನಪ್ಪು ನಿತ್ಯಿನ ಪುಸ್ತಕಲಿಂಗವಾಗುತ್ತೆ ಈಗ ಅಲ್ಲದೇ ಇರುವಂಥ ಪದ ಅಂತ ಕೇಳಿದ್ರೆ ತಂದೆ ಇದು ನಿತ್ಯನ ಪುಸ್ತಕ ಪದ ಅಲ್ಲ ವಾಚ್ಯಲಿಂಗಕ್ಕೆ ಉದಾಹರಣೆ ಬಹುಶಃ ರಾಜನ ಲಿಂಗಂ ಒಂಬತ್ತು ತೆರಂ ಅಂತ ಹೇಳ್ತಾನೆ ರಾಜ ಲಿಂಗಂ ಒಂಬತ್ತು ತರಂ ಲಿಂಗಂ ಒಂಬತ್ತು ತೆರಂ ಅಂತ ಹೇಳ್ತಾನೆ ಇಲ್ಲಿ ಒಂದು ವಾಚ್ಯಲಿಂಗ ಅಂತ ಬಳಸ್ತಾನೆ ವಾಚ್ಯಲಿಂಗ ಅಂತಂದರೆ ಇದು ಎರಡೂ ಲಿಂಗಕ್ಕೆ ಉಭಯ ಉಭಯಲಿಂಗ ಅಂತ ಕರಿತೀವಿ ತ್ರಿವಿಧ ಲಿಂಗ ಅಂತ ಕರಿತೀವಿ ಈ ವಾಚ್ಯಲಿಂಗ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡೂ ವಾಚಕ ಪದ ಗುಣವಾಚಕ ಪದಗಳಲ್ಲಿ ಕೂಡ ಅದನ್ನು ಬಳಸುವಂಥದ್ದು ಹಾಗಾಗಿ ಇಲ್ಲಿ ವಾಚ್ಯಲಿಂಗಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಒಳ್ಳೆಯ ಅಂತಕ್ಕಂಥ ಪದವನ್ನು ಗುರುತಿಸಬಹುದು ಮತ್ತೊಂದು ಪದ ಇದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದ ಸೂಚಿಸುವ ಪದ ಯಾವುದು ಸದ್ದರ್ಮದ ಸತಿಯೇ ಏನಿದೆ ರೀ ಏ ಇದೆ ಹಾಗಾದರೆ ಇದು ಯಾವ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂದರೆ ಹೂ ಬರ್ತದೆ ಚತುರ್ಥಿ ಅಂದರೆ ಗೆ ಈಗೆ ಕೆ ಬರ್ತದೆ ಷಷ್ಠಿ ಅಂದರೆ ಅ ಬರ್ತದೆ ಸಂಬೋಧನ ಎ ಹಾಗ ಸರಿಯಾದ ಉತ್ತರ ಸಂಬೋಧನಾ ಅಂತ ನಾವೇನು ಮಾಡಬೇಕು ಬರಿಬೇಕಾಗ್ತದೆ ಇನ್ನು ಮತ್ತೊಂದು ಪ್ರಶ್ನೆಯನ್ನು ನಾನು ಇಲ್ಲಿ ತಿಳ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಶುಭವಾಗಲಿ ಅಡ್ಡಗೆರೆ ಎಳೆದ ಪದ ಯಾವುದು ಅಂತ ಕೇಳಿದಾನೆ ಶುಭವಾಗಲಿ ಅಂದರೆ ವ್ಯಕ್ತಿಯ ಹಾರೈಕೆ ಶಾಪ ಇವುಗಳನ್ನು ಗುರುತಿಸುವಾಗ ಇವುಗಳನ್ನ ಬಳಸ್ತೀವಿ ವಿದ್ಯಾರ್ಥಕ ಕ್ರಿಯಾಪದಲ್ಲಿ ಬಳಸ್ತೀವಿ ಅದನ್ನು ಶುಭವಾಗಲಿ ಮಾಡಲಿ ನೋಡಲಿ ಒಳ್ಳೆಯದಾಗಲಿ ಅಂದರೆ ಅಲಿ ಅನ್ನುವ ಪದದ ಜೊತೆಗೆ ವಿದ್ಯಾರ್ಥಕ ಅಂದರೆ ಶಾಪ ಹಾರೈಕೆ ಶುಭ ಹಾರೈಕೆ ಗುರುತಿಸುವಾಗ ಬಳಸುವಂಥ ಕ್ರಿಯಾಪದಗಳಿಗೆ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಬಳಸ್ತೀವಿ ಇನ್ನು ಅಂದರೆ ಇಲ್ಲದ್ದು ಸಂಭವನಾರ್ಥಕ್ಕಂದ್ರೆ ಕ್ರಿಯೆ ಮುಂದಾಗುವಂಥದ್ದು ಅಂತಕ್ಕಂಥದ್ದು ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದ ಯಾವುದು ಅಂತ ಕೇಳೋಣ ಗುಡುಗುಡು ಅನ್ನೋ ಪದಕ್ಕೇನಿಲ್ಲ ಅರ್ಥ ಇಲ್ಲ ಹಾಗಾದ್ರಲ್ಲಿ ಅನುಕರಣಾವಿಯ ಇದಕ್ಕೆ ಅರ್ಥ ಅರ್ಥವಿರೋದಿಲ್ಲ ಅರ್ಥ ಇಲ್ಲ ಆದರೆ ಇದಕ್ಕೊಂದು ಏನೈತೆ ಅಂತಂದರೆ ಧ್ವನಿ ಇರ್ತದೆ ಅರ್ಥವಿಲ್ಲದ ಧ್ವನಿ ಇರುವ ಪದಗಳಿಗೆ ನಾವೇನಂತ ಕರಿತೀವಂದರೆ ಅನುಕರಣಾವಿಯ ಉದಾಹರಣೆ ಗುಡುಗುಡು ಅಂತಕ್ಕಂಥದ್ದು ಸಾಮಾನ್ಯ ಅವಯ ಬೇರೆ ಕೃದಂತ ಬೇರೆ ಭಾವಸೂಚಕ ಅವೆಯೇ ಬೇರೆ ಸಾಮಾನ್ಯ ಅಂತಂದರೆ ವಿಶೇಷವಾಗಿ ಒಂದು ಕ್ರಿಯೆಯನ್ನು ನಡೆದಿರುವಂಥ ರೀತಿಯನ್ನು ತಿಳಿಸ್ತದೆ ಕೃದಂತಾವೇಯ ಕೃತ್ ಪ್ರತ್ಯಯಗಳು ಹಚ್ಚುವಂಥದ್ದು ಇನ್ನು ಭಾವಸೂಚಕ ಅಯ್ಯೋ ಅಮ್ಮ ಅನ್ನುವ ಪದವನ್ನು ಬಳಸ್ತೀವಿ ಇನ್ನು ಅನುಕರಣಾವೇಯಕ್ಕೆ ಉದಾಹರಣೆ ಗುಡುಗುಡು ಭೂಮಿ ಈ ಪದವು ಈ ಭಾಷೆಗೆ ಸೇರಿದೆ ಇದು ಸಂಸ್ಕೃತ ಭಾಷೆಗೆ ಸೇರಿದಂಥ ಒಂದು ಪದ ಭೂಮಿ ಅಂತ ನಾವು ಕರಿತೀವಿ ಈ ಕನ್ನಡಕ್ಕೆ ಬಂದಾಗ ಭೂಮಿ ಅಂತ ನಾವು ಅದನ್ನು ಕರಿತೀವಿ ಅಂತಕ್ಕಂಥದ್ದು ದಿರುಕ್ತಿಗೆ ಈ ಪದ ಉದಾಹರಣೆಯಾಗಿದೆ ದುರುಕ್ತಿ ಮನೆಗೆಲಸ ಬರುವುದಿಲ್ಲ ಪಾಲ್ಟು ಬರಂಗಿಲ್ಲ ಹೆಜ್ಜೆನೂ ಬರೋಂಗಿಲ್ಲ ಇಲ್ಲಿ ಬರೆದು ಬೇಗ ಬೇಗ ಒಂದೇ ಪದವನ್ನು ಎರಡು ಸಲ ಬಳಸಿರೋದಕ್ಕೆ ನಾವು ಎಂತ ಕರಿತೀವಿ ರೀ ದುರುಕ್ತಿ ಅಂತ ಕರಿತೀವಿ ಬ್ಯಾಸಗಿ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದಾನೆ ಬೇಗುದಿ ಬೇಸರ ಬೆಂದು ಬೇಸಿಗೆ ಬ್ಯಾಸಗಿ ಹೋಗಿ ರೀ ಬೇಸಿಗೆ ಬ್ಯಾಸಕಿ ದಿವಸಕ್ಕೆ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳೆತಂಪ ನೀ ನೀತಂಪ ನನ್ನ ತವರಿಗೆ ಅನ್ನುವ ಜನಪದದಲ್ಲಿ ಬ್ಯಾಸಗಿ ಎನ್ನುವ ಪದವನ್ನು ಗ್ರಾಂಥಿಕವಾಗಿ ಅದನ್ನು ಬಳಸುವುದಿಲ್ಲ ಬೇಸಿಗೆ ಅದು ಗ್ರಾಂಥಿಕ ರೂಪ ಗ್ರಂಥಸ್ಥ ಪದಕ್ಕೆ ತೆಗೆದುಕೊಂಡಾಗ ಈ ಒಂದು ಉದಾಹರಣೆಯನ್ನು ಗಮನಿಸಬಹುದು ಅಂತಕ್ಕಂಥದ್ದು ಕಬ್ಬಿಗ ಈ ಪದದ ಸಮಾನಾರ್ಥಕ ಪದವನ್ನು ಬರೀರಿ ಅಂತ ಕೊಡಣ್ರಿ ಇಲ್ಲಿ ಕಬ್ಬು ಅಂತ ಇದೆ ಕಪ್ಪು ಅಂತ ಇದೆ ಕಬ್ಬಿನ ಅಂತ ಇದೆ ಮತ್ತು ಕವಿ ಅಂತ ಇದೆ ಕವಿ ಅಂತಕ್ಕಂಥ ಪದ ಸರಿಯಾದ ಉತ್ತರ ಕಬ್ಬಿಗ ಕವಿ ಅಂತಕ್ಕಂಥದ್ದು ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಅಂತ ಕೇನ ನಿಮ್ಮ ಹೆಸರು ಏನು ಅಂದಾಗ ನಾವು ಏನು ಮಾಡ್ತೀವಿ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೀವಿ ಉದ್ಧರಣ ಚಿಹ್ನೆಯನ್ನು ಒಬ್ರು ಹೇಳಿದಂಥ ವಾಕ್ಯವನ್ನು ಮತ್ತೆ ನಾವು ಹೇಳಬೇಕಾದಾಗ ಬಳಸ್ತೀವಿ ಆಶ್ಚರ್ಯ ಅಂದ್ರೆ ಅಯ್ಯೋ ಅಮ್ಮ ಆಶ್ಚರ್ಯ ಸೂಚಕ ಪದಗಳನ್ನು ಪೂರ್ಣ ವಿರಾಮ ಅಂದರೆ ಒಂದು ವಾಕ್ಯ ಪೂರ್ಣಗೊಂಡಾಗ ಬಳಸುವಂಥ ಪದ ಪೂರ್ಣ ವಿರಾಮ ಈ ಕೆಳಗಿನವುಗಳಲ್ಲಿ ವ್ಯಾಕರಣದ ಸರಿಯಾದ ಆಯ್ಕೆ ಯಾವುದಂತ ಕೆ ರೀ ಇವು ನೋಡ್ರಿ ಸ್ವಚ್ಛ ಭಾರತ ಅಭಿಯಾನ ಇದು ಸರಿಯಾದ ಪದ ಇದರಲ್ಲಿ ಏನು ಮಾಡಿದಾನೆ ಅಂದರೆ ಸ್ವಚ್ಛ ಭಾರತ ಅಂತ ಮಾಡಿದ್ದಾನೆ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತ ಮಾಡಿದ್ದಾನೆ ಇಲ್ಲಿ ಸ್ವಚ್ಛ ಭಾರತ ಹ ಅಭಿಯಾನ ಅಂತ ಮಾಡಿದ್ದಾನೆ ಇದರಲ್ಲಿ ಸರಿಯಾದ ಪದ ಕೇಳಿದ್ರೆ ಸ್ವಚ್ಛ ಭಾರತ ಅಭಿಯಾನ ಇದು ಸರಿಯಾದ ಪದ ಈ ಕೆಳಗಿನ ಪದ ಗುಂಪನ್ನು ಅರ್ಥಪೂರ್ಣವಾದ ವಾಕ್ಯವನ್ನು ರಚನೆ ಮಾಡಿ ಅಂತ ಹೇಳಿದಾನೆ ಯಾರೂ ಇಲ್ಲ ಗೆಳೆಯರು ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಇದರ ಅರ್ಥ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಅಂದರೆ ಇದು ಆರ್ ಎಸ್ ಕ್ಯೂ ಪಿ ಅಂತಕ್ಕಂಥ ಆರ್ ಎಸ್ ಕ್ಯೂ ಪಿ ಅಂದರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರು ಇಲ್ಲ ಅನ್ನುವ ಅರ್ಥವನ್ನು ಬಳಸಬೇಕು ಕೊನೆಯ ಪ್ರಶ್ನೆ ಕನ್ನಡದ ರತ್ನತ್ರಯರು ಯಾರು ಅಂತ ಪ್ರಶ್ನೆ ಕೇಳಿದಾನೆ ಪಂಪ ನಾಗವರ್ಮ ರನ್ನ ಅಲ್ಲ ಪೊನ್ನ ರತ್ನಾಗರವರ್ಣಿ ರನ್ನ ಅಲ್ಲ ಪಂಪ ಪೊನ್ನ ರನ್ನ ಇವರು ರತ್ನತ್ರಯರು ಅಂತ ಕರಿತೀವಿ ನೋಡಿ ರತ್ನತ್ರಯರು ಯಾರ್ಯಾರು ಅಂದ್ರೆ ಪಂಪ ಪೊನ್ನ ರನ್ನ ಪ ಪೋರ ಅಂತ ನೆನಪಿಡಬೇಕು ಪಂಪ ಪೊನ್ನ ರನ್ನ ಇನ್ನು ಇನ್ನೊಂದು ಬರುತ್ತೆ ಚಕ್ರವರ್ತಿಗಳು ಅಂತ ಕೂಡ ಒಂದು ಕ್ವಶನ್ ಕೂಡ ನೆನಪಿಟ್ಕೋಬೇಕು ಚಕ್ರವರ್ತಿಗಳು ಯಾರು ಅಂದರೆ ಪಂಪ ಬರೋದಿಲ್ಲ ಇಲ್ಲಿ ಪೊನ್ನ ಆಮೇಲೆ ರಣ್ಣ ಆಮೇಲೆ ಜನ್ನ ಪೋರಾಜ ಪೊಣ್ಣ ರಣ್ಣ ಜನ್ನ ಇವರಿಗೆ ಕವಿಚಕ್ರವರ್ತಿಗಳು ಅಂತ ಕರಿತೀವಿ ತ್ರಿರತ್ನಗಳಲ್ಲಿ ಪಂಪ ಬರ್ತಾನೆ ಪಂಪನಿಗೆ ಕವಿಚಕ್ರವರ್ತಿ ಎಂಬ ಬಿರುದಿದ್ದಿಲ್ಲ ಹಾಗಾಗಿ ಆತ ರತ್ನತ್ರದಲ್ಲಿ ಬರ್ತಾನೆ ಇಲ್ಲಿ ರತ್ನತ್ರೆಯರು ಯಾರಂದರೆ ಪಂಪ ಪೊಣ್ಣ ರಣ್ಣ ಹೀಗೆ ನಾವು ವಿಚಾರಗಳನ್ನು ಅರ್ಥೈಸಿಕೊಳ್ಳಬೇಕು ಇಂದು ನಡೆದ ಈ ಕೆ ಪಿ ಟಿ ಸಿ ಎಲ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಈ ರೀತಿಯಾಗಿ ನಾವು ವಿವರಿಸಬಹುದು ಇಲ್ಲಿ ಮೂವತ್ತು ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಸರಿಯಾದಂಥ ಮಾರ್ಗದಲ್ಲಿ ತೆಗೆದುಕೊಳ್ಳಲು ಅತ್ಯಂತ ಸುಲಭವಾದ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ ನಿಮ್ಮದೇ ಯಾವುದೇ ಉತ್ತರಗಳಿಗೆ ಸಂದೇಹಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಚಿಕನ್ ಗೌಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ